ಪಿ ಎಂ ನರೇಂದ್ರ ಮೋದಿ ಅವರ ಆ ಒಂದು ಮಾತು ಗಾಂಧಿ ಕುಟುಂಬವನ್ನು ಬಿಟ್ಟಿದೆ ಆ ಮಾತಿನಿಂದ ವಿಚಲಿತಗೊಂಡಿರುವ ಗಾಂಧಿ ಕುಟುಂಬ ಎ ಐ ಸಿ ಸಿ ಅಧ್ಯಕ್ಷ ಪಟ್ಟವನ್ನು ಗಾಂಧಿ ಕುಟುಂಬ ಹೊರತುಪಡಿಸಿ ಬೇರೆಯವರಿಗೆ ಕಟ್ಟಲು ಮುಂದಾಗಿದೆ ಹಾಗಾದರೆ ಯಾರಿಗೆ ಪಟ್ಟ ಕಟ್ಟಲಾಗುತ್ತೆ ಕರ್ನಾಟಕದ ರಾಜಕಾರಣಿಗೆ ಒಲಿಯುತ್ತಾ ಪಟ್ಟ ಇಲ್ಲ ಮಧ್ಯಪ್ರದೇಶದ ಮಾಜಿ ಸಿ ಎಮ್ಗೆ ಸಿಗುತ್ತಾ ಪಟ್ಟ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪಿ ಎಂ ನರೇಂದ್ರ ಮೋದಿ ಆ ಒಂದು ಪ್ರಸ್ತಾಪ ಕಾಂಗ್ರೆಸ್ ನಾಯಕರನ್ನು ಬಡಿಸಿದೆ ಕುಟುಂಬ ರಾಜಕಾರಣದಿಂದ ದೇಶಕ್ಕೆ ನಷ್ಟ ಎಂಬ ಮಾತು ಪ್ರಾದೇಶಿಕ ಹಾಗೂ ಗಾಂಧಿ ಕುಟುಂಬವನ್ನು ಜೆ ಬಿಜೆಪಿ ಕುಟುಂಬ ರಾಜಕಾರಣವನ್ನು ಚುನಾವಣಾ ಅಸ್ತ್ರ ಮಾಡಿಕೊಳ್ಳುತ್ತಿರುವುದರಿಂದ ಎ ಐ ಸಿ ಸಿ ಅಧ್ಯಕ್ಷ ಪಠವನ್ನು ಕನ್ನಡಿಗ ಮಲ್ಲಿಕಾರ್ಜುನ್ ಖರ್ಗೆಗೆ ಕಟ್ಟುವ ಸಾಧ್ಯತೆ ದಟ್ಟವಾಗಿದೆ ಸೋನಿಯಾ ಗಾಂಧಿ ಅನಾರೋಗ್ಯದ ಕಾರಣ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳಲು ನಿರಾಕರಿಸಿರುವುದು ರಾಹುಲ್ ಗಾಂಧಿ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳಲು ನಿರಾಕರಿಸುತ್ತಿರುವುದರಿಂದ ಖರ್ಗೆಗೆ ಪಟ್ಟ ಕಟ್ಟುವ ಸಾಧ್ಯತೆ ಹೆಚ್ಚಿದೆ ಮಲ್ಲಿಕಾರ್ಜುನ್ ಖರ್ಗೆ ರಾಜಕಾರಣದಲ್ಲಿ ನುರಿತಿದ್ದಾರೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೀತಿದ್ದಾರೆ ಜೊತೆಗೆ ಗಾಂಧಿ ಕುಟುಂಬದ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಹೀಗಾಗಿ ಖರ್ಗೆಗೆ ಎ ಐ ಸಿ ಸಿ ಅಧ್ಯಕ್ಷ ಪಟ್ಟ ಒಲಿದು ಬರುವ ಸಾಧ್ಯತೆ ಹೆಚ್ಚಿದೆ ಪ್ರಿಯಾಂಕಾ ಗಾಂಧಿ ಕಮಲ್ನಾಥ್ ರೇಸ್ನಲ್ಲಿದ್ದರೂ ಖರ್ಗೆ ಆಯ್ಕೆ ಬಹುತೇಕ ಖಚಿತ ಎನ್ನಲಾಗ್ತದೆ ಒಟ್ಟಾರೆ ಖರ್ಗೆಗೆ ಎ ಐ ಸಿ ಸಿ ಅಧ್ಯಕ್ಷ ಪಟ್ಟ ಸಿಕ್ರೆ ಕನ್ನಡಿಗರಿಗೊಂದು ಖುಷಿಯ ವಿಚಾರ